जयति हरे रचिंत्या सर्वदेवैकवंद्या परमगुरुरभीष्टा वाप्तिद सज्जनानां निखिल गुणगणार्नो नित्य निर्मुक्त दोषः सरसिजनयनोऽसौ श्रीपतिर् मानदो नः जयत्यजो अखंड गुणोरुमंडलः सदोदितो ज्ञानमरीचिमाले स्वभक्तहार्दोच्च तमो निहंता व्यासावतारो हरिरात्म भास्करः जयत्यजो अक्षीण सुखात्मबिंब स्वैश्वर्य कांति प्रतत सदोदितः सभक्त संताप दुरिष्ट हंता रामावतारो हरिरीश चंद्रमा जेत्य संख्योर बलांब पूरो गुणोच्च रत्नाकर आत्म वैभव सदा सदात्मज्ञ नदी विराप्य कृष्णावतारो हरिरेक सागर यदितम तव भक्तानां अस्माकं नृहरे हरे तदाशु कार्यम कार्यज्ञ प्रलयर्कायित प्रभ हरिकथामृत सार गुरुगळ करुणदिंदा पणितु पेळुवे परम भगवत् ಭಕ್ತರಿದನ ಆದರದಿ ಕೇಳುವುದು ಆದರದಿ ಕೇಳುವುದು ಕೃಷ್ಣ ಲಾಸ್ಟ್ ಕ್ಲಾಸ್ಲಿ ಇದು ಟೋಟಲ್ ಇದಕ್ಕೆ ಡೈರೆಕ್ಟ್ ಕನೆಕ್ಷನ್ ಇಲ್ಲ ಕನ್ನಡಿ ಎಂಬುದು ಮಂಗಳ ವಸ್ತು ಅಂತ ಹೇಳ್ತಾ ಬರುವಾಗ ಅದು ಯಾಕೆ ಮಂಗಳ ವಸ್ತು ಅಂತ ಪ್ರಶ್ನೆ ಬಂದಾಗ ಬಿಂಬ ಪ್ರತಿಬಿಂಬ ಭಾವ ಬರತ್ತ ಅಂತ ಹೇಳಿದೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡಿಲ್ಲ ಯಾಕೆ ಮಂಗಳ ವಸ್ತು ಅಂದ್ರೆ ಎರಡು ಮೂರು ರೀಸನ್ಸ್ ಅಂತ ನೋಡ್ಬೋದು ಒಂದು ಶಾಸ್ತ್ರದಲ್ಲಿ ಹೇಳಿದೆ ಶಾಸ್ತ್ರದಲ್ಲಿ ಈ ವಸ್ತುಗಳು ಮಂಗಳ ವಸ್ತುಗಳು ಅಂತ ಹೇಳಿದೆ ಯಾಕೆ ಅಂದ್ರೆ ಅಲ್ಲಿ ಭಗವಂತ ಮಂಗಳವನ್ನ ಕೊಡೋದಕ್ಕೆ ಮಂಗಳನಾಗಿ ಅಲ್ಲಿ ನಿಂತಿದ್ದಾನೆ ಆದ ಕಾರಣದಿಂದ ಅದು ಮಂಗಳ ವಸ್ತು ಸಾತ್ವಿಕ ಪರಮಾಣುಗಳು ಜಾಸ್ತಿ ಇರುವಂತ ಕಾರಣದಿಂದ ಅದು ಮಂಗಳ ವಸ್ತು ಅಂತ ಒಂದು ಆನ್ಸರ್ ಇನ್ನೊಂದು ಆ ಒಂದು ರೀಸನಿಂಗು ಬರುತ್ತೆ ಯಾಕೆ ಅಂದ್ರೆ ಇವಾಗ ಕನ್ನಡಿ ಆ ಕನ್ನಡಿ ತಕೊಂಡಾಗೆ ಆ ದರ್ಪಣ ಎಂಬುದು ಹೇಗೆ ಮಂಗಳ ವಸ್ತು ಅಂದ್ರೆ ಅಲ್ಲಿ ನಮ್ಗೆ ಒಂದು ಆ ಒಂದು ಯಾವುದಕ್ಕೆ ಬಳಸಬೇಕು ಅಂತ ನೋಡಿ ನಾವು ಕನ್ನಡಿಯನ್ನ ನೋಡೋವಾಗ ಕನ್ನಡಿಯ ಕೈ ಹಿಡಿದು ನೋಡಿದಾಗ ಏನು ನೋಡ್ತೀವಲ್ಲಿ ನಾವು ಕನ್ನಡಿಯಲ್ಲಿ ಕನ್ನಡಿಯನ್ನ ನೋಡೋದೇ ಇಲ್ಲ ಕನ್ನಡಿಯನ್ನ ನೋಡೋದಿಲ್ಲ ಕನ್ನಡಿಯಲ್ಲಿ ಪ್ರತಿಫಲನ ಆದ ನಮ್ಮ ಪ್ರತಿಬಿಂಬವನ್ನ ನೋಡ್ತೀವಿ ಅಂದ್ರೆ ಏನಾಯ್ತು ಕನ್ನಡಿ ಎಂಬುದು ಒಂದು ಮಾಧ್ಯಮ ಅಂದ್ರೆ ಒಂದು ಅಧಿಷ್ಠಾನ ಒಂದು ಆಕಾರ ವಿಶೇಷ ಅದನ್ನ ನಾವು ನೋಡೋದೇ ಇಲ್ಲ ಇವಾಗ ನಾವು ಚೇರು ಟೇಬಲ್ ನೋಡ್ತೀವಿ ಚೇರ್ ನೋಡೋವಾಗ ಚೇರ್ ಅನ್ನ ನೋಡ್ತೀವಿ ಟೇಬಲ್ ನೋಡೋವಾಗ ಟೇಬಲ್ ನೋಡ್ತೀವಿ ಕನ್ನಡಿಯನ್ನ ನೋಡಿದಾಗ ಕನ್ನಡಿ ಹೇಗೆ ಲೆಂತ್ ಬ್ರೆತ್ ಆಮೇಲೆ ಬಿಟ್ಟು ಅದು ಏನು ಅದು ಏನು ನೋಡೋದಿಲ್ಲ ಕನ್ನಡಿ ನೋಡೋವಾಗ ವಿ ಫೋಕಸ್ ಆನ್ ವಾಟ್ ಇಟ್ ಈಸ್ ಟ್ರೈಯಿಂಗ್ ಟು ಶೋ ಅಂದ್ರೆ ಏನು ನಮ್ಮ ರೂಪವನ್ನ ಅಲ್ಲಿ ನೋಡ್ತೀವಿ ಸೊ ಅದಕ್ಕೆ ಹಾಗೇನೆ ಜ್ಞಾನಿಗಳು ಅಥವಾ ನಾವೇ ಯಾವ ವಸ್ತುವನ್ನ ನೋಡಿದ್ದಾಲು ಯಾವುದೇ ಒಂದು ವಸ್ತು ಒಂದು ಟೇಬಲ್ ಚೇರು ಆರ್ ಒಂದು ವ್ಯಕ್ತಿಗಳು ಯಾರನ್ನ ನೋಡಿದ್ದಾಗಲೂ ಹೇಗೆ ಕನ್ನಡಿಯಲ್ಲಿ ಆ ಒಂದು ಆಕಾರ ಅಧಿಷ್ಠಾನ ನೋಡದೆ ಅಲ್ಲಿ ಇರುವಂತ ಆ ಒಂದು ಬಿಂಬವನ್ನ ಪ್ರತಿಬಿಂಬವನ್ನ ನೋಡ್ತೀವೋ ಹಾಗೇನೆ ಯಾರು ನೋಡಿದ್ರು ಹೊರಗಿನ ಆಕಾರ ಇಲ್ಲ ಒಳಗೆ ಭಗವಂತ ಇದ್ದಾನೆ ಅಂತ ಒಳಗೆ ನೋಡುವುದು ಅದಕ್ಕೆ ಅದು ಮಂಗಳ ಬಸ್ತು ಸೂಚಕ ಕನ್ನಡಿಯನ್ನು ಕೊಡೋದು ಅದೊಂದು ಇನ್ನೊಂದು ಹೇಗೆ ನೋಡ್ತೀವಿ ಕನ್ನಡಿಯನ್ನು ನೋಡಿದಾಗೆ ಎಲ್ಲಿನೂ ನೋಡೋದಿಲ್ಲ ವಿ ಆರ್ ಫೋಕಸ್ಡ್ ಆನ್ ಸೇಯಿಂಗ್ ಆಟೋಮ್ಯಾಟಿಕ್ ಆಗಿ ಅದಾಗುತ್ತೆ ವಿ ಆರ್ ಫೋಕಸ್ಡ್ ಆನ್ ಸೇಯಿಂಗ್ ಅವರ್ ಸೆಲ್ಫ್ ನಮ್ಮ ಪ್ರತಿಫಲನ ಪ್ರತಿಬಿಂಬವನ್ನ ಅಲ್ಲಿ ನೋಡ್ತೀವಿ ಉಳಿದದು ಯಾವುದು ಕಣ್ಣಿಗೆ ಕಾಣಿಸೋದ ಸುತ್ತಮುತ್ತ ಯಾರಿದ್ರು ಕಾಣಿಸೋದಿಲ್ಲ ನಮ್ಮನ್ನೇ ನಾವು ಹೇಗೆ ಶೃಂಗಾರ ಮಾಡ್ಕೊಂಡಿದ್ದೀವಿ ಅದನ್ನೇ ನೋಡ್ತೀವಿ ಹಾಗೇನೆ ಎಲ್ಲಿನೂ ಒಳಗೆ ಅಂದ್ರೆ ಆ ಚೇರ್ ನೋಡೋವಾಗ ಚೇರ್ ಒಳಗೆ ಏನು ಕಾಣಿಸೋದಿಲ್ಲ ಚೇರ್ ನೋಡೋವಾಗ ಆ ಜ್ಞಾನಿಗಳಿಗೆ ಅದು ಆಕಾರ ಹಾಗೆ ಚೇರ್ ಹಾಗೆ ಆಕಾರ ಚೇರ್ ಆರ್ ಟೇಬಲ್ ಆರ್ ಒಂದು ಶಿಲೆ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ದೇವಸ್ಥಾನಕ್ಕೆ ಹೋದಾಗೆ ಆ ಶಿಲೆಯನ್ನ ನೋಡ್ತೀವಿ ಶಿಲೆ ಒಳಗೆ ಭಗವಂತ ಇದ್ದಾನೆ ಅಂತ ನೋಡ್ತೀವಿ ಹಾಗೆ ಆಕಾರ ಉಳಿದ ಆಕಾರ ಇದು ದೇವರ ಶಿಲೆಗಳು ಒಂದಾದ್ರೆ ಉಳಿದ ಯಾವುದೇ ವಸ್ತು ಯಾವುದೇ ವ್ಯಕ್ತಿ ನಾವು ಅಡಿಗೆ ಮನೆಯಲ್ಲಿ ಬಳಸುವಂತದ್ದು ಯಾವುದೇ ಇದ್ರು ಅಲ್ಲಿ ಭಗವಂತನವನ್ನ ಕಾಣುವುದು ಇದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಈ ಕನ್ನಡಿ ಸೊ ಆದ ಕಾರಣದಿಂದ ಕನ್ನಡಿಯನ್ನ ಕೊಟ್ಟು ಸೂಚಿಸ್ತೀವಿ ಒಳಗೆ ಇರುವಂತದ್ದನ್ನ ನೋಡು ಆರ್ ಫೋಕಸ್ಡ್ ಆಗ ಒಳಗೆ ನೋಡು ಆ ಒಂದು ಮನಸ್ಸು ಎಲ್ಲೆಲ್ಲೋ ಹರಿಯದೆ ಆ ಫೋಕಸ್ಡ್ ಆಗಿರು ಎಂಬೋ ದೇವರು ಇದ್ದಾನೆ ಎಂಬೋ ಏನು ಫೋಕಸ್ ಇಲ್ಲಿ ದೇವರು ಇದ್ದಾನೆ ಎಂಬೋ ತಿಳುವಳಿಕೆ ಅದು ಒಂದು ಇನ್ನೊಂದು ಈ ಕನ್ನಡಿಯಲ್ಲಿ ನಾವು ನೋ
ನೋಡೋದು ಏನು ನಮ್ಮ ಕನ್ನಡಿಯಲ್ಲಿ ನೋಡಿದಾಗೆ ಏನು ನೋಡಿದ್ರು ಅದು ಪ್ರತಿಬಿಂಬ ಆಗತ್ತೆ. ನಮ್ಮನ್ನೇ ನೋಡ್ತೀವಿ ಅಂತೀವಿ, ನಮ್ಮನ್ನ ನಮ್ಮ ಪ್ರತಿಬಿಂಬವನ್ನ ನೋಡ್ತೀವಿ. ಯಾಕೆಂದ್ರೆ ಕನ್ನಡಿಯಲ್ಲಿ ಕಾಣಿಸೋದು ನಾವಲ್ಲ, ನಾವು ಇಲ್ಲೇ ಇದ್ದೀವಿ. ಕನ್ನಡಿಯಲ್ಲಿ ಕಾಣಿಸೋದು ಅವರ್ ರಿಫ್ಲೆಕ್ಷನ್. ಇದು ಎಲ್ಲರಿಗೆ ನಮ್ಗೆ ಗೊತ್ತದೆ, ಇಟ್ಸ್ ಜಸ್ಟ್ ಎ ರಿಫ್ಲೆಕ್ಷನ್, ಇಟ್ಸ್ ನಾಟ್ ಮೀ. ಅದು ಮಾತಾಡೋದಿಲ್ಲ, ಅದು ನನ್ನಂತೆ ಇರೋದಿಲ್ಲ. ಆ ಒಂದು ಒಂದು ಹೂ ತಂದು ಇಟ್ರು ಹೂವಿನ ವಾಸನೆ ಪರಿಮಳ ಯಾವುದು ಅದಕ್ಕೆ ಬರೋದಿಲ್ಲ, ಇಟ್ಸ್ ಜಸ್ಟ್ ಎ ಮಿಯರ್ ರಿಫ್ಲೆಕ್ಷನ್. ಹಾಗೇನೆ ಎಲ್ಲಾ ವಸ್ತುಗಳು ದೇವರ ರಿಫ್ಲೆಕ್ಷನ್ ರಿಫ್ಲೆಕ್ಷನ್ ಇದೆ ಅಂದ್ರೆ ಇಟ್ಸ್ ಒಂದು ಎಕ್ಸಾಂಪಲ್ ತರನು. ಹಾಗೆ ಕನ್ನಡಿಯನ್ನು ನೋಡುವಾಗ ವಿ ಆಲ್ ಆರ್ ಅವೇರ್ ದಟ್ ಇಟ್ ಈಸ್ ಅವರ್ ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ಅಂದ್ರೆ ರಿಫ್ಲೆಕ್ಷನ್ ಇರಬೇಕು ಅಂದ್ರೆ ಒಂದು ಆ ಇಮೇಜ್ ಆ ಒಂದು ಬಿಂಬ ಇರಬೇಕು ಅಂತ ಹೇಗೆ ಅರ್ಥ? ಯು ಜಸ್ಟ್ ಡಿಡಕ್ಟ್ ಇಟ್, ಯು ಇನ್ಫರ್. ಹಾಗೇನೆ ಕನ್ನಡಿಯಲ್ಲಿ ನೋಡಿದಾಗ ಪ್ರತಿಬಿಂಬ ಇದೆ ಅಂದ್ರೆ ಬಿಂಬ ಇದೆ ಅಂತ ಹೇಗೆ ಕಾಣುತ್ತೋ, ಲೈಕ್ ದಟ್ ಎಕ್ಸಾಂಪಲ್, ಲೈಕ್ ದಟ್ ಯಾವ ವಸ್ತುವನ್ನ ನೋಡಿದ್ರು ಅದು ದೇವರ ಪ್ರತಿಬಿಂಬವಾಗಿದೆ ಅಂತ. ಪ್ರತಿಬಿಂಬ ಜಡ ಪ್ರತಿಬಿಂಬವೂ ಇದೆ, ಚೇತನ ಲೈಫ್ ಇರುವಂತ ಚೇತನ ಪ್ರತಿಬಿಂಬವೂ ಇದೆ, ಜಡ ಪ್ರತಿಬಿಂಬವೂ ಇದೆ. ಸೊ ಎಲ್ಲವೂ ಅವನ ಪ್ರತಿಬಿಂಬ. ಇಷ್ಟು ಪ್ರತಿಬಿಂಬಗಳು ಇರಬೇಕಂದ್ರೆ ಬಿಂಬ ಇರಬೇಕು, ಬಿಂಬನೆ ದೇವರು ಅಂತ. ಇದು ಇದು ಉಪನಿಷದ್ದುಗಳಲ್ಲಿನು ಆ ವಿರೋಚನ ಇಂದ್ರನ ಕತೆ ಮೂಲಕವಾಗ ಚಾಂದೋಗ್ಯ ಉಪನಿಷದ್ದಲ್ಲಿನು ಅದು ಬರತ್ತೆ. ಹೋಗಿ ದೇವರು ಎಲ್ಲಿ, ಬ್ರಹ್ಮ ಯಾರು ಅಂದ ನಿನ್ನ ಕಣ್ಣಲ್ಲಿ ಇರುವವನು ಅಂತ ಹೇಳ್ತಾರೆ. ಸೊ ಇಂದ್ರನಿಗೆ ಡೌಟ್ ಬರುತ್ತೆ, ಹೇಗಪ್ಪ ಏನು ನನ್ನ ಕಣ್ಣಲ್ಲಿ ಯಾರನ್ನ ನೋಡೋದು ಅಂತ. ಅವನು ತಿರುಗಾ ಹೋಗಿ ಅದು ಗುರುಗಳ ಮೂಲಕ ಬ್ರಹ್ಮದೇವರ ಮೂಲಕ ಸರಿಯಾಗಿ ತಿಳ್ಕೊಳ್ತಾನೆ. ವಿರೋಚನ ಓಡಿ ಹೋಗ್ತಾನೆ, ನನ್ನ ಕಣ್ಣಲ್ಲಿ ಯಾರಿದ್ದಾರೋ ಅವನೇ ಬ್ರಹ್ಮ ಅಂತ ಓಡಿ ಹೋಗಿ ಆ ನದಿಯಲ್ಲಿ ನೋಡುತ್ತಾನೆ. ಆ ಕಣ್ಣು ಅಂದ್ರೆ ನದಿಯಿಂದ ಇಲ್ಲಿ ನಮ್ಮ ಕನ್ನಡಿಯಲ್ಲಿ ನೋಡಿದಾಗಲೂ ನೇತ್ರವನ್ನೇ ನಮ್ಮ ಕಣ್ಣನ್ನೇ ನೋಡಿದಾಗ, ಕನ್ನಡಿಯಲ್ಲಿ ನಮ್ಮ ಇಡೀ ಆಕಾರ ನೋಡ್ತೀವಿ, ಕಣ್ಣನ್ನೇ ನೋಡಿದಾಗೆ ಆ ಕಣ್ಣನ್ನ ಪ್ಯೂಪಲ್ ಆಫ್ ದ ಐ ಅಂತ ಹೇಳ್ತಾರಲ್ಲ ಅದು ಕಾಣಿಸುತ್ತೆ. ಅದು ಏನದು? ಅದು ಜಸ್ಟ್ ಎ ಮಿಯರ್ ರಿಫ್ಲೆಕ್ಷನ್ ಆಗತ್ತೆ. ಆ ರಿಫ್ಲೆಕ್ಷನ್ ಅನ್ನು ನೋಡಿ ಅದು ನಮ್ಮ ರಿಫ್ಲೆಕ್ಷನೇ. ಸೊ ನಾನೇ ಬ್ರಹ್ಮ ಅಂತ ಅವನು ತಿಳ್ಕೊಂಡ. ಅದು ಮಿಯರ್ ರಿಫ್ಲೆಕ್ಷನ್, ಅದಕ್ಕೆ ಬಿಂಬ ಅಂಬವನು ಒಳಗಿರುವನು ಅವನು ಬ್ರಹ್ಮ. ಬ್ರಹ್ಮನ ಅಂದ ಬ್ರಹ್ಮ ಅಂದ್ರೆ ಬ್ರಹ್ಮ ಚತುರ್ಮುಖ ಬ್ರಹ್ಮ ಅಂತಲ್ಲ, ಬ್ರಹ್ಮ ಅಂದ್ರೆ ದೊಡ್ಡವನಾದ ಭಗವಂತ ಅಂಬೋ ಅರ್ಥ. ಅವನ ಪ್ರತಿಬಿಂಬ ಈ ಒಂದು ಅಪೂರ್ವವಾದ ಆರ್ ಎಸೆನ್ಸ್ ಆಫ್ ಒಂದು ತತ್ವವನ್ನ ತಿಳಿಸಿಕೊಡುವುದಕ್ಕೆ ಒಂದು ದರ್ಪಣ ಆ ಕನ್ನಡಿ ಒಂದು ಮಾಧ್ಯಮ ಆಗಿದ್ದ ಕಾರಣದಿಂದ ಈ ಕನ್ನಡಿ ಒಂದು ಮಂಗಳ ವಸ್ತು ಆಗತ್ತೆ ಅಂತ. ಹೀಗೆ ಕನ್ನಡಿ ಯಾಕೆ ಮಂಗಳ ವಸ್ತು ಎಂಬುದಕ್ಕೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಮತ್ತು ಇದು ಆಗತ್ತೆ. ಸೊ ಇದಾದ್ಮೇಲೆ ನಾವು 27th ಪದ್ಯ ಕರುಣಾಸಂಧಿಯಲ್ಲಿ 27th ಪದ್ಯ ನೋಡ್ತಾ ಬಂದಿದ್ದೀವಿ. ಮೂರು ಎಕ್ಸಾಂಪಲ್ ಆಯ್ತು, ಮೂರು ಎಕ್ಸಾಂಪಲ್ ಇನ್ನೊಂದು ರೀತಿಯಿಂದ ನೋಡಬೇಕು ಅಂದ ಇಲ್ಲಿ ದೇವರಿಗೆ ಹೇಗೆ ರೆಪ್ಪೆಗೆ ಅಥವಾ ಕೈಗೆ ಮತ್ತು ಹಲ್ಲಿಗೆ ಯಾವ ಪ್ರಯೋಜನವೂ ಇಲ್ಲದೆ ಇದ್ರನ್ನು ಅದು ಮಾಡುತ್ತೋ ಹಾಗೆ ಅಂತ ಅದನ್ನ ಹೇಳಿ, ಮತ್ತು ನೆಕ್ಸ್ಟ್ ಎಲ್ಲವೂ ಒಂದೇ ದೇಹದ ಅಂಗ ಆಯ್ತಲ್ಲ ಅಂದ್ರೆ ನೆಕ್ಸ್ಟ್ ಸ್ಟ್ಯಾಂಜಾಲೆ ಪುಣ್ಯ ಫಲ, ಪುಣ್ಯಕ್ಕೆ ಫಲ ಕೊಡ್ತಾನೆ ದೇವರು ಹಾಗೆ ಅಂತ. ಪುಣ್ಯ ಫಲ ಈ ವಂದದಲ್ಲಿ ಅಂತ ಹೇಳ್ತಾರೆ. ಪುಣ್ಯ ಫಲ ಈ ವಂದದಲ್ಲಿ ಅಂದ್ರೆ ಪುಣ್ಯ ನಾವು ಮಾಡಿದ ಪುಣ್ಯದಿಂದ ನಮಗೆ ಫಲ ಬರುತ್ತೆ ಅಂದ್ರೆ ಆಟೋಮ್ಯಾಟಿಕ್ ಆಗೋದಿಲ್ಲ. ಯಾಕೆ ಅಂದ್ರೆ ಪುಣ್ಯ ಸ್ವತಃ ತಾನೇ ಒಂದು ಫಲವನ್ನ ಕೊಡ್ಲಕ್ಕೆ ಅದು ಸಮರ್ಥ ಅಲ್ಲ. ಒಂದು ಕರ್ಮ ಮಾಡ್ತೀವಿ, ಆ ಕರ್ಮ ಪುಣ್ಯವಾಗಿದ್ರೆ ಆ ನಮ್ಗೆ ಧರ್ಮ ಆಗತ್ತೆ, ಅದನ್ನಿಂದ ವಿಹಿತವಾಗತ್ತೆ ಧರ್ಮ ಆಗತ್ತೆ, ಅದು ನಮಗೆ ಫಲ ಕೊಡುತ್ತೆ ಅಂದ್ರೆ ಅಲ್ಲಿ ಆಚಾರ್ಯರು ಇದನ್ನ ಅನೇಕ ಕಡೆ ಹೇಳಿದ್ರು, ಅನುವ್ಯಾಖ್ಯಾನವನ್ನ ಕೋಟ್ ಮಾಡ್ತಾರೆ. ಅಲ್ಲಿ ಆ ಜಡ ಮಿಯರ್ ಜಡ ಅದು ಒಂದು ಜಡ ಆಗಿದೆ. ಜಡ ಪುಣ್ಯ ಪಾಪ ಎಲ್ಲವೂ ಒಂದೊಂದು ಜಡ ಆಗಿದೆ. ಜಡ ಸ್ವತಃ ಜಡಕ್ಕೆ ಪ್ರವೃತ್ತಿ ಎಂಬುದೇ ಇದು ನಮಗೆ ಗೊತ್ತು. ಒಂದು ಬಂಡೆಕಲ್ಲನ್ನ ತಂದು ಇಟ್ರೆ ಹಾಗೆಯೇ ಅದು ತೆಪ್ಪಾಗ ಕೂದಿರುತ್ತೆ, ಏನಾಗೋದಿಲ್ಲ ಅದು. ಹಾಗೆ ಜಡಕ್ಕೆ ಏನು ಚಟುವಟಿಕೆ ಇಲ್ಲ. ಚಟುವಟಿಕೆ ಆಗಬೇಕಂದ್ರೆ ಅದು ಒಳಗೆ ಒಂದು ಚೇತನ ಇರಬೇಕು.
ಸೊ ಅದಕ್ಕೆ ಪುಣ್ಯ ಅಂದ್ರೆ ಈ ಪುಣ್ಯವನ್ನ ಕೊಡ್ಲಕ್ಕೆ ಆ ಸರಸ್ವತಿ ದೇವಿಯನ್ನ ಹೇಳ್ತಾ ಸರಸ್ವತಿ ಎಲ್ಲಾ ದೇವತೆಗಳಿದ್ದನ್ನು ವಿಶೇಷವಾಗಿ ಭಾರತೀ ದೇವಿಯನ್ನ ಸರಸ್ವತಿ ಭಾರತಿ ಇವರನ್ನ ವಿಶೇಷವಾಗಿ ಅವರಲ್ಲಿ ವಾಯುದೇವರು ಅವರಲ್ಲಿ ದೇವರು ಸೊ ಈ ಕ್ರಮದಿಂದ ಅಲ್ಲಿ ಒಂದು ಚೇತನಾ ಶಕ್ತಿ ಇರುತ್ತೆ ಸೊ ಆ ಪುಣ್ಯ ನಾವು ಮಾಡಿದ ಈ ಕರ್ಮಕ್ಕೆ ಈ ಫಲ ಒಳ್ಳೆ ಕರ್ಮ ಮಾಡಿದ ನಾಸತೋ ವಿದ್ಯತೆ ಭಾವ ಅಂತ ಹೇಳಿದಂತೆ ಒಳ್ಳೆ ಕರ್ಮ ಮಾಡಿದ ಒಳ್ಳೆ ಫಲವನ್ನ ಕೊಡ್ತಾರೆ ನಾವು ಮಾಡಿದ ಒಳ್ಳೆ ಕರ್ಮವನ್ನ ದೇವರು ಅದು ಜೋಪಾನವಾಗಿ ಅದು ನಮ್ಮ ಅಕೌಂಟ್ಗೆ ಬರಬೇಕಲ್ಲ ಅದು ನಮ್ಮ ಅಕೌಂಟ್ಗೆ ಬರುವಂತೆ ಆ ಅದು ಯಾವ ಕಾಲಕ್ಕೆ ಬರಬೇಕು ಅಂತ ಅದು ಒಂದೊಂದಕ್ಕೆನ ಇದೆ ಅಂತ ಇದೆಲ್ಲ ಯಾವಾಗ ಬರಬೇಕು ಇದೆಲ್ಲ ಕಾಲ ಹ್ಯಾಸ್ ಅನ್ ಇಫೆಕ್ಟ್ ಆನ್ ದಟ್ ಸೊ ಅದು ಮಾಡಿ ಅಲ್ಲಿ ದೇವತೆಗಳನ್ನ ಕೂಡಿಸಿ ಇಟ್ಟು ಅವರ ಮೂಲಕವಾಗ ಆ ಒಂದು ಆ ಕಾಲಕ್ಕೆ ತಕ್ಕಂತೆ ಆ ಕಾಲದಲ್ಲಿ ಅವನು ಸರಿಯಾಗಿ ನಾವು ಕೇಳ್ಬೇಕಾದ್ದೇ ಇಲ್ಲ ಅಂತಾರೆ ಅದಕ್ಕೆ ಆ ಕಾಲದಲ್ಲಿ ಸರಿಯಾಗಿ ಒಂದು ಕೊಟ್ಟು ಬಿಡ್ತಾನಂತ ಸೊ ಪುಣ್ಯ ಫಲವನ್ನ ನಾವು ಪುಣ್ಯ ಹಿಂದೆ ಮಾಡಿದ್ದಿದ್ರೆ ಪುಣ್ಯ ಕರ್ಮ ಪುಣ್ಯ ಇದು ಮಾಡಿದ್ದಿದ್ರೆ ಒಳ್ಳೆ ಕರ್ಮಗಳು ಸತ್ಕರ್ಮಗಳು ಮಾಡಿದ್ದಿದ್ರೆ ವಿಧಿಗಳನ್ನ ಅನುಸಾರ ಮಾಡ್ತಾ ದೇವರು ಹಾಕಿಕೊಟ್ಟ ಆ ವಿಧಿಗಳನ್ನ ಅನುಸರಿಸಿ ಗುರುಗಳು ತಿಳಿಸಿಕೊಟ್ಟ ರೀತಿಯಲ್ಲಿ ಮಾಡಿದ್ದಾಗೆ ಅಲ್ಲಿ ಒಂದು ಅದೃಷ್ಟ ಅಂತಾರೆ ಅದು ಕಣ್ಣಿಗೆ ಕಾಣಿಸೋದೇ ಇಲ್ಲ ನಮ್ಗೆ ಯಾವಾಗಲೂ ನೋಡಿ ಪುಣ್ಯವೂ ಕಣ್ಣಿಗೆ ಕಾಣಿಸೋದಿಲ್ಲ ಪಾಪವೂ ಕಣ್ಣಿಗೆ ಕಾಣಿಸೋದಿಲ್ಲ ಅದಕ್ಕೆ ನಾವು ಪಾಪಗಳನ್ನ ಮಾಡ್ತಾನೆ ಇರ್ತೀವಿ ಸೊ ಹೀಗೆ ಆ ಜ್ಞಾನಿಗಳ ಮೂಲಕವಾಗಿ ದೇವತೆ ಆ ಗುರುಗಳ ಮೂಲಕವಾಗಿ ಇದು ಪುಣ್ಯ ಇದು ಈ ಕಾರ್ಯವನ್ನ ಹೀಗೆ ನೀನು ಮಾಡು ಅಂತ ಕೈ ಹಿಡಿದು ಹೇಳಿಕೊಟ್ರೆ ಅದನ್ನ ನಾವು ಆ ನಂಬಿಕೆಯಿಂದ ಅದನ್ನ ನಾವು ಮಾಡಿದಾಗೆ ನಂಬಿಕೆ ಬರೀ ನಂಬಿಕೆ ಇಲ್ಲ ವೇದಗಳಲ್ಲಿ ಇದನ್ನ ಹೇಳಿದ್ದಾರೆ ವಿಧಿ ನಿಷೇಧಗಳನ್ನ ಹೇಳಿದ್ದಾರೆ ಸೊ ಅದು ಪ್ರಕಾರ ಅಂತ ಅವರು ಗುರುಗಳದನ್ನ ತೋರಿಸಿಕೊಡ್ಬೇಕು ತೋರಿಸಿಕೊಟ್ಟು ಹೇಳಿದ್ದಾಗೆ ಅದನ್ನ ನಾವು ಅದನ್ನ ಪಾಲನೆ ಮಾಡಿದ್ದಾಗೆ ಅಲ್ಲಿ ಒಂದು ಅದೃಷ್ಟ ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂತದ್ದು ಹುಟ್ಟತ್ತಂತ ಅದನ್ನ ದೇವತೆಗಳು ಜೋಪಾನವಾಗಿ ದೇವರು ಮುಖ್ಯಪ್ರಾಣರು ಭಾರತೀ ದೇವಿ ಅದನ್ನ ಜೋಪಾನವಾಗಿ ಇಟ್ಟುಕೊಂಡು ಅದು ಯಾವಾಗ ಆಗಬೇಕೋ ಆವಾಗ ತಂದು ಕೊಡ್ತಾರೆ ಸೊ ಪುಣ್ಯದಿಂದ ಒಳ್ಳೇದಿಂದ ಒಳ್ಳೆ ಕರ್ಮದಿಂದ ಒಳ್ಳೇದೇ ಬರುತ್ತೆ ಅಂದ್ರೆ ಇಲ್ಲಿ ಒಂದು ಒಂದು ಡೌಟ್ ಬರುತ್ತೆ ಕಣ್ಣಿಗೆ ವೇಂದದಲ್ಲಿ ಅದು ಸರಿಯಾಗಿ ಆಯ್ತು ರೆಪ್ಪೆ ಕಾಪಾಡುತ್ತೆ ಕೈ ಮೈ ತಿನ್ನಿ ಗೊದಗದರಲ್ಲಿ ಕೈಗಳು ಸರಿಯಾಗೇ ಮಾಡುತ್ತೆ ಆದರೆ ಈ ಹಲ್ಲನ್ನ ತಗೊಂಡಾಗೆ ನೋಡಿ ಒಮ್ಮೊಮ್ಮೆ ಹಲ್ಲು ಎಲ್ಲ ಚಂದಾಗಿ ಅಗಿದು ಪಾಪ ಕೊಡತ್ತೆ ಒಮ್ಮೆ ಅದು ಏನ್ ಮಾಡತ್ತ ನಾಲಿಗೆಯನ್ನ ಕಚ್ಚಿ ಬಿಡುತ್ತೆ ಸೊ ಹಾಗಲ್ಲ ಅಂತ ಒಂದು ಎಕ್ಸಾಂಪಲ್ ಆ ತರ ಆ ಎಕ್ಸಾಂಪಲ್ಲಿ ಅದು ಒಂದು ಸ್ವಲ್ಪ ನ್ಯೂನತೆ ಇದ್ದಂತೆ ಕಾಣಿಸುತ್ತೆ ಒಬ್ಬ ಹಾಗೇನೆ ಪುಣ್ಯ ನಾವು ಮಾಡಿ ಒಮ್ಮೊಮ್ಮೆ ಅದು ಪಾಪವನ್ನ ತಂದು ಕೊಡುತ್ತ ಇಲ್ಲವೇ ಇಲ್ಲ ನಾಸತೋ ವಿದ್ಯತೆ ಭಾವ ಆ ಒಂದು ಒಳ್ಳೆಯದಿಂದ ಕೆಟ್ಟದಿಂದ ಕೆಟ್ಟದೇ ಆಗತ್ತೆ ಒಳ್ಳೆಯದಿಂದ ಒಳ್ಳೆಯದೇ ಆಗತ್ತೆ ಅದ್ರ ಜೊತೆಯಲ್ಲಿ ಹೇಳ್ತಾರೆ ಅಲ್ಲಿ ನೀವು ತಿಳ್ಕೊಂಡಂತೆ ನಾಲಿಗೆ ಹಲ್ಲನ್ನ ಕಚ್ಚೋದು ಆ ಏನೋ ಅದಕ್ಕೆ ಅದು ಅದು ಒಳ್ಳೇದೇ ಅಂತಾನು ಹೇಳ್ತಾರೆ ಜ್ಞಾನಿಗಳು ಇದನ್ನು ಒಳ್ಳೆ ರೀತಿಯಿಂದ ತಕ್ಕೊಳ್ತಾರಂತ ಹೇಗೆ ಅದು ಹಲ್ಲು ನಾಲಿಗೆಯನ್ನ ಕಚ್ಚಿದ್ರೆ ಏನು ಅಂದ್ರೆ ಅಲ್ಲಿ ಹೇಳ್ತಾರೆ ಊಟ ಮಾಡುವಾಗ ಯಾವುದು ಅದು ನೆಕ್ಸ್ಟ್ ಪದ್ಯದಲ್ಲಿ ಚೆನ್ನಾಗಿ ಹೇಳ್ತಾರ ಹೊಟ್ಟದನು ಕೈಗಂಬ ಅಂಬುದಲ್ಲಿ ದೇವರು ದೇವರವನ್ನ ಮರೆತು ನಮಗೆ ರುಚಿ ಹೇಗೆ ಬರುತ್ತೆ ನಮ್ಮ ನಾಲಿಗೆ ನಮಗೆ ಬೇಕಾದ ಒಂದು ಪದಾರ್ಥ ಆ ಒಂದು ಆ ಭಕ್ಷ್ಯವನ್ನ ನಾಲಿಗೆ ಜೊತೆಯಲ್ಲಿ ಸೇರಿಸ್ತೀವಿ ಆ ಹಲ್ಲುಗಳು ಚೆಂದಾಗಿ ಆಗಿದ್ರು ಆ ರುಚಿಯನ್ನ ಕೊಡತ್ತೆ ಸೊ ಈ ವಿಷ ಈ ಇಂದ್ರಿಯ ನಾಲಿಗೆ ಎಂಬ ಇಂದ್ರಿಯ ದಟ್ ವಿಚ್ ಕ್ಯಾನ್ ಡಿಟೆಕ್ಟ್ ದ ಟೇಸ್ಟ್ ಅಂಡ್ ದ ಪದಾರ್ಥ ಆಫ್ ಅವರ್ ಲೈಕಿಂಗ್ ಇದು ಎರಡು ಸೇರಿದಾಗ ಆಟೋಮ್ಯಾಟಿಕ್ ಬರುತ್ತೆ ಎರಡು ಮಿರಿತವಾದಾಗ ನಮಗೆ ಬರುತ್ತೆ ಅಂತ ನಾವು ಆಹಾ ಚೆಂದಾಗಿದೆ ಅವ್ರು ಯಾರು ಮಾಡಿದ್ರು ಅವರು ತುಂಬಾ ಚೆನ್ನಾಗಿ ಮಾಡಿದ್ರು ಹೀಗೆ ಹೇಳ ಆಹಾ ಆವಾಗ ದೇವರ ಇದನ್ನ ಜೋಡಿಸಿರುವಂತ ಈ ಇಂದ್ರಿಯ ನಾಲಿಗೆಯನ್ನು ಆ ನಮಗೆ ಬೇಕಾದ ಜಿಲೇಬಿ ಜಾಂಗ್ರಿ ಏನೋ ಒಂದು ಅದನ್ನು ಸೇರಿಸಿದ ಭಗವಂತನನ್ನು ಮರೆತು ಬಿಡ್ತೀವಿ ಭಗವಂತನ್ನ ಮರೆತು ಆ ವಿಷಯವನ್ನ ಭೋಗ ಮಾಡಿದ್ರೆ ಅದನಿಂದ ನಮಗೆ ಏನು ದೊಡ್ಡ ಪಾಪ ಬರುತ್ತೆ ಅಂತಿಲ್ಲ ಇನ್ನೂ ಬೇರೆ ಏನೋ ಒಂದೇ ಬರುತ್ತೆ ನಮ್ಗೆ ಅವ್ರನ್ನ ಹೊಗಳ್ದೇವನ್ನ ಹೊಗಳು ನಮ್ಮ ದೇವರನ್ನ ಮರೆತಾಗ ತಿರ್ಗಾನೋ ಸಂಸಾರ ತಿರ್ಗಾನೋ ಇದಲ್ಲೇ ಆ ಒಳ್ಳೇದು ಬಂದ್ರೂ ಅದು ಪೂರ್ತಿಯಾದ ಒಳಿತು ಬರೋದೇ ಇಲ್ಲ
ಅದಕ್ಕೆ ಈ ಹಲ್ಲುಗಳು ಉಪಕಾರ ಮಾಡತ್ತಂತ, ನಮ್ಮ ನಾಲಿಗೆಯನ್ನ ಕಚ್ಚತ್ತಂತ. ಕಚ್ಚಿದಾಗ ಆ ಅಂತೀವ ಅಂಬಾಗೆ ದೇವರ ನೆನಪಿಗೆ ಅದು ಆ ಅಂತ ಆ ಅಂತೀವ ಆ ಅಂತ ದೇವರೇ ಅಕಾರ ವಾಚನಾದ ಭಗವಂತನನ್ನ ಕರೆದಾಗ ಆಗತ್ತ. ಅದು ಹಿಂದೆ ಗುರುಗಳು ಹೇಳಿಕೊಟ್ಟಿದ್ದ ಆ ಅಂತ ಅಂದಕೊಳ್ಳೆ ದೇವರು ಅಂತ ಬಂದ್ಬಿಡತ್ತ. ದೇವರನ್ನ ಕರೆದಾಗ ಆ ದೇವರನ್ನ ನೆನಪು ಮಾಡಿಲ್ಲ, ನಿನ್ಗೆ ಪಾಪ ಬಂದ್ಬಿಡ್ತಾ ಇದ್ದ, ಇದು ಮೋಕ್ಷ ಸಾಧನೆ. ಜಿಲೇಬಿಯನ್ನ ತಿನ್ನೋದು ಭಕ್ಷಣ ಭಕ್ಷಿಸೋದು, ರಸವನ್ನ ಚೆಂದಾಗಿ ಅನುಭವಿಸೋದು ಮೋಕ್ಷ ಸಾಧನ ಆಗಬಹುದು ಅಂತಾರೆ ದಾಸರು. ಇದು ಯಾವಾಗ, ಇದು ದೇವರ ನೆನಪು. ದೇವರು ಇದನ್ನ ಕೊಟ್ಟಿದ್ದಾನೆ. ಈ ನಾಲಿಗೆ ಜ್ವರ ಬಂದಾಗ ಗೊತ್ತಾಗೋದಿಲ್ಲ, ಇವಾಗ ಗೊತ್ತಾಗ್ತಾ ಇದೆ. ಈ ಕ್ಷಣದಲ್ಲಿ ನಮ್ಗೆ ಗೊತ್ತಾಗ್ತದೆ, ನಾಳೆ ಹೇಗಿರುತ್ತೋ ಯಾವ ಜ್ವರ ಬರುತ್ತೋ ಗೊತ್ತಿಲ್ಲ ನಮ್ಗೆ. ಸೊ ಇವಾಗ ಗೊತ್ತಾಗತ್ತೆ. ಇವಾಗ ಒಂದು ನಮ್ಮ ಅನ್ನ ಭಕ್ಷ್ಯ ಬೇಕು ಅಂತಿಲ್ಲ, ಹೊಟ್ಟೆಗೆ ಹಸಿವೆ ಆದಾಗ ಒಂದು ಒಳ್ಳೆ ಒಂದು ಆಹಾರ ಬೇಕು, ನೈವೇದ್ಯ ಒಳ್ಳೆ ಆಹಾರ ದೇವರಿಗೆ ಅರ್ಪಿತವಾದ ಒಂದು ಬೇಕು. ಅದನ್ನ ಬಾಯಲ್ಲಿ ಇಟ್ಟಾಗ ದೇವರ ನೆನಪು ಮಾಡಿ ದೇವರು ಕೊಟ್ಟಿದ್ದಾನೆ. ನಾಲಿಗೆಯಲ್ಲಿ ರುಚಿ ಆಗ್ತಾ ಇದೆ, ಹಲ್ಲುಗಳು ಚೆಂದಾಗಿ ಅಗಿದು ಕೊಡ್ತಾ ಇದ್ದಾವೆ. ವಯಸ್ಸಾದಾಗ ಅದೂ ಇರೋದಿಲ್ಲ, ಅಗಿದು ಚೆಂದಾಗಿ ಆ ರಸವನ್ನ ಇಲ್ಲಿ ಕೊಡ್ತಾ ಇದೆ. ಹೊಟ್ಟೆಗೇನೋ ಅದು ಸುಗಮವಾಗಿರುತ್ತೆ, ಚೆಂದಾಗಿ ಡೈಜೆಷನ್ ಆಗ್ಬಿಡತ್ತೆ ಅಲ್ಲಿ. ಆಮೇಲೆ ಈ ದೇವರು ಕೊಟ್ಟಿದ್ದ ನಾಲಿಗೆ, ದೇವರು ಕೊಟ್ಟ ಹಲ್ಲು ಅಲ್ಲಿಂದ ಆ ಒಂದು ರಸವನ್ನ ಹೀರಿರೋದು. ಆ ಪದಾರ್ಥವನ್ನು ದೇವರೇ ಕೊಟ್ಟಿದ್ದಾನೆ. ಟು ಮೆನಿ ಚಾನಲ್ಸ್, ಅದಕ್ಕೆ ವೈಶ್ವದೇವ ಇತ್ಯಾದಿ ಮಾಡ್ತೀವಿ. 12 ದೇವತೆಗಳ ಮೂಲಕವಾಗಿ ಈ ಪದಾರ್ಥಗಳು ನಮಗೆ ಬಂದಿದೆ. ಸೊ ಹೀಗೆ ದೇವರು ಕೊಟ್ಟಿದೆ. ಇದನ್ನೇ ನಮ್ಗೆ ಮೂರನೇ ಗೀತೆಯಲ್ಲಿ 3ನೇ ಅಧ್ಯಾಯದಲ್ಲಿ ಆ ಈ ವಿಷಯವನ್ನೇ ತುಂಬಾ ವಿಸ್ತಾರವಾಗಿ ಹೇಳ್ತಾರೆ. ಇದನ್ನೇ ಯಜ್ಞ ಅಂತ ಹೇಳ್ತಾರೆ. ಇದು ದೇವರಿಗೆ ಕೊಟ್ಟು ಉಣ್ಣಬೇಕು, ಇದನ್ನ ಕೊಡದೆ ಊಟ ಮಾಡಿ. ದೇವರು ಕೊಟ್ಟದ್ದನ್ನ ಅವನಿಗೆ ಕೊಡದೆ, ಕೊಡದೆ ಅಂದ್ರೆ ಏನು, ಬಾಯಲ್ಲಿರೋದು ಕೊಡೋದು ಅಂತ ಅರ್ಥ ಅಲ್ಲ. ಕೊಡದೆ ಅಂದ್ರೆ ಅವನು ಕೊಟ್ಟದ್ದು ಅಂತ ಚಿಂತನೆಯ ಕೊಡದೆ ಇದ್ದರೆ ಅಂತ. ಕೊಡದೆ ಇದ್ರೆ ನಾವು ಸ್ಥಿರ ಆಗ್ಬಿಡ್ತೀವಿ, ನಾವು ಕಳ್ಳರಾಗ್ತೀವಿ. ಯಾಕೆಂದ್ರೆ ಅಲ್ಲಿ ದೇವರು ಮಾಡಿಸುವ ಆ ಕಾರ್ಯ ಆ ದೇವರು ಮಾಡಿಸಿದ ಅಂತ ತಿಳಿದು ಆ ಪದಾರ್ಥವನ್ನ ನಾವೇ ಉಣ್ಣಬೇಕು, ಉಂಡು ನಾವೇ ಸುಖ ಪಡಬಹುದು. ಆದರೆ ದೇವರು ಕೊಟ್ಟದ್ದು ಅಂಬ ಆ ಸ್ಮರಣೆ ಬೇಕು. ಅದಕ್ಕೆ ಈ ಹಲ್ಲುಗಳು ನಮಗೆ ಉಪಕಾರ ಮಾಡತ್ತ. ಸೊ ಇದೂ ಒಳ್ಳೇದೇ ಆಗತ್ತ ಅಂತ ಆ ಎಕ್ಸಾಂಪಲ್ ಅನ್ನು ಕೂಡಿಸಬಹುದು. ಸೊ ಹೀಗೇನೆ ಪುಣ್ಯ ಫಲ ವಿವಂದದಲ್ಲಿ, ಪುಣ್ಯಕ್ಕೆ ಫಲ, ಫಲ ಅಂದ್ರೆ ಒಳ್ಳೆ ಫಲ ಅಂತಾನೆ ಅರ್ಥ. ಫಲ ಅಂದ್ರೆ ಯಾವಾಗಲೂ ಒಳ್ಳೇದನ್ನ ಕೊಡೋದು. ಒಳ್ಳೇದು ಅಂದ್ರೆ ಲಾಂಗ್ ಲಾಸ್ಟಿಂಗ್ ಅಂತ, ತಾತ್ಕಾಲಿಕ ಫಲ ಅಲ್ಲ, ನಶ್ವರ ಆಗುವಂಥ. ಬಂದು ಬಂದು ಹೋಗೋದು, ಒಂದು ಕಾಲದಲ್ಲಿ ಬರುತ್ತೆ ಅಂದ್ರೆ ಒಂದು ಕಾಲದಲ್ಲಿ ಹೋಗ್ಬಿಡುತ್ತೆ. ಇದು ಈ ಫಲ ಎಲ್ಲಿಂದ ಕೊಡ್ತಾನೆ, ಇದು ಬರತ್ತಲ್ಲ ಈ ಫಲ ಅಂದ್ರೆ, ಈ ಫಲ ಬರತ್ತಲ್ಲ ಈ ಪುಣ್ಯ ಒಳ್ಳೇದು ಇದೆಲ್ಲ ಎಲ್ಲೋ ಇರೋದನ್ನ ಅವನು ತಂದು ಕೊಡೋದಿಲ್ಲ. ನಮ್ಮ ಸ್ವರೂಪದಲ್ಲಿ ಒಳಗೆ ಇರೋದನ್ನೇ, ನಮ್ಮಲ್ಲಿ ಇರೋದನ್ನೇ, ನಮ್ಮಲ್ಲಿ ಒಳಗೆ ಒಳಗೆ ಜೀವನದಲ್ಲಿ ಇರುವಂತ ಈ ಒಳ್ಳೆ ಧರ್ಮ ಸಾತ್ವಿಕ ಇದನ್ನೇ ತಂದವನು ಕೊಡ್ತಾನೆ. ಸೊ ಅದಕ್ಕೆ ಅದು ಯಾವತ್ತೂ ಹೋಗೋದಿಲ್ಲ, ಮೋಕ್ಷದಲ್ಲಿನೂ ಇರತ್ತಂತ. ಸೊ ಅದಕ್ಕೆ ಪುಣ್ಯ ಫಲವೀ ಒಂದು ಇದನ್ನ ಯಾರು ಮಾಡ್ತಾನೆ, ಇದು ಹೇಗೆ ಗೊತ್ತಾಗಿದೆ ಅಂದ್ರೆ ಹೇಳ್ತಾರ, ನುಡಿವೆಣ್ಣು 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 ಅಂದ್ರೆ ಏನು, ನುಡಿ ನುಡಿ ಅದು ಎರಡು ರೀತಿಯಿಂದ ಬಿಡಿಸ್ಬೋದು. ನುಡಿವ ಹೆಣ್ಣು, ನುಡಿವ ಹೆಣ್ಣು ಅದ ಅಥವಾ ನುಡಿ ಪ್ಲಸ್ ಹೆಣ್ಣು, ಹೆಣ್ಣು ಅಂದ್ರೂ ಪೆಣ್ಣು ಅಂದ್ರೂ ಅದು ಸಂಧಿ ಆಗೋವಾಗ ನುಡಿವೆಣ್ಣು ಅಂತಾನೆ ಆಗತ್ತೆ. ನುಡಿವ ಹೆಣ್ಣು ಅದು ಸಂಧಿ ಆಗ ನುಡಿವೆಣ್ಣು ಹಾಗೆ. ಅದು ಯಾವ ಯಾರಿದು ನುಡಿವ ಹೆಣ್ಣು, ಹೆಣ್ಣು ನುಡಿಯುವ ನುಡಿಸುವ ನುಡಿಸುವ ಹೆಣ್ಣು, ನುಡಿಸುವ ಹೆಣ್ಣು ಯಾರು ನಮ್ಗೆ ಎಲ್ಲರಿಗೆ ಗೊತ್ತು. ನಾಲಿಗೆಯಲ್ಲಿ ಸರಸ್ವತಿ ದೇವಿ, ಭಾರತಿ ದೇವಿ ಅಂತ ಅವರಲ್ಲೇ ಲಕ್ಷ್ಮಿ, ಆಫ್ಕೋರ್ಸ್ ಲಕ್ಷ್ಮೀನಾರಾಯಣ ಇಲ್ಲಿ ಎಲ್ಲ ಜಾಗಲ್ಲಿ ಇರ್ತಾರ, ಕೊನೆಯಲ್ಲಿ ಅವರನ್ನ ನಾವು ಇಟ್ಕೋಬೇಕು. ಬಟ್ ನಮ್ಗೆ ಪ್ರಸಿದ್ಧವಾದಂತಹ ದೇವತೆ ಆ ಭಾರತಿ ದೇವಿ ನಾಲಿಗೆಯಲ್ಲಿ ಇದ್ದು ನುಡಿಸುವಂತೆ ಸರಿಯಾಗಿ ಎಲ್ಲಿ ಒಂದೊಂದು ಆ ಒಂದು ಫೋನೆಟಿಕ್ಸ್ ಹೇಳ್ತಾರಲ್ಲ ಒಂದೊಂದು ಕಡೆ ಸರಿಯಾಗಿ ಅದನ್ನ ಆ ಒಂದು ನಾಲಿಗೆ ಟಚ್ ಆದಾಗ ಅದು ಮುಟ್ಟಿದಾಗ ಆಯಾ ಶಬ್ದಗಳು ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಪ ವರ್ಗ ಎಲ್ಲವೂ ಬರುವಂತ ಆಗತ್ತೆ. ಅದಕ್ಕೆ ನುಡಿವೆಣ್ಣು ಅಸೊ ಆ ನುಡಿಸುವ ಈ ಸರಸ್ವತಿಯ ಆಣ್ಮ, ಆಣ್ಮ ಅಂದ್ರೆ ಆಣು, ಆಣು ಅಂದ್ರೆ ಅವನ ಅವಳ ಒಡೆಯ ಆಳುವವನು, ಅವಳ ಒಡೆಯನಾದ ಅದಂದ್ರೆ ಯಾರು, ಸರಸ್ವತಿ ಭಾರತಿ. ಸರಸ್ವತಿಯ ಒಡೆಯ ಅಂದ್ರೆ ಬ್ರಹ್ಮ, ಅಂಡದಳು ಈ ಬ್ರಹ್ಮಾಂಡದಲ್ಲಿ. ಸೊ ಈ ಪುಣ್ಯ ಫಲವನ್ನ
ಕೊಡಲಿಕ್ಕೆ, ಇದನ್ನ ನಮಗೆ ಉಣಿಸ್ಲಿಕ್ಕೆ ಈ ಬ್ರಹ್ಮಾಂಡದಲ್ಲಿ ಅಂತ ಪುಣ್ಯ ಫಲವನ್ನ ಭಾರತೀಯ ಮೂಲಕವಾಗಿ ಭಾರತೀಯ ಮುಖ್ಯ ಪ್ರಾಣರ ಮೂಲಕವಾಗೆ ಅಂದ್ರೆ ಅವರು ಕೆಳಗೆ ಇರುವಂತಹ ದೇವತೆಗಳು ಎಲ್ಲರ ಮೂಲಕವಾಗೆ ನಮಗೆ ಕೊಡಲಿಕ್ಕೆ ಈ ಬ್ರಹ್ಮಾಂಡದಳು ಬ್ರಹ್ಮಾಂಡದಳು ಲಕ್ಷ್ಮಣ ಅಣ್ಣ. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಹೇಗೆ ಅಂದ್ರೆ ಲಕ್ಷ್ಮಣನ ಅಣ್ಣ ಒದಗುವ ಯಾರು ನಮಗೆ ರಕ್ಷಣೆ ಮಾಡುತ್ತಾರೆ ಈ ಬ್ರಹ್ಮಾಂಡದಲ್ಲಿ, ಬ್ರಹ್ಮಾಂಡದಲ್ಲಿ ಅಂತ ಬ್ರಹ್ಮಾಂಡ ಮತ್ತು ಈ ದೇಹ ನಮ್ಮ ಪಿಂಡಾಂಡ ಈ ಎರಡಲ್ಲಿನೂ ತಕೊಳ್ಳಿ. ಈ ಬ್ರಹ್ಮಾಂಡ ನಮಗೆ ಬೇಕು, ಬ್ರಹ್ಮಾಂಡದಲ್ಲಿ ನಾವು ಇರುವಂತ ಜಾಗೆ ನಮ್ಮ ಸುತ್ತ ಇರುವಂತ ಪ್ರದೇಶಗಳು ಇದು ಬ್ರಹ್ಮಾಂಡದಲ್ಲಿ ಒಂದು ಸ್ಮಾಲ್ ಪೋರ್ಷನ್. ಅದು ಈ ಅದಲ್ಲಿ ಆ ಒಂದು ಮೈಕ್ರೋಫಾರ್ಮ್ ಇಸ್ ನಮ್ಮ ಪಿಂಡಾಂಡ ಆಗತ್ತೆ. ಸೊ ಇಲ್ಲಿ ಇಲ್ಲಿನ ಯಾರು ಲಕ್ಷ್ಮಣ ಅಣ್ಣ. ಯಾಕೆ ಲಕ್ಷ್ಮಣನ ಅಣ್ಣ ಅಂತ ಹೇಳ್ಬೇಕು? ರಾಮ ಏನು ಕೃಷ್ಣ ಯಾರು ಬೇಕಾದ್ರೆ ಹೇಳ್ಬೋದು ಲಕ್ಷ್ಮಣನ ಅಣ್ಣ ಅಂತ ಹೇಳಿದ್ದಾರೆ. ಅಂದ್ರೆ ಏನು, ಲಕ್ಷ್ಮಣನ ಅಣ್ಣ ಅಂದ್ರೆ ರಾಮದೇವರು ಅಂತ. ರಾಮದೇವರು ಲಕ್ಷ್ಮಣ ಅಣ್ಣ ಒದಗುವ ಭಕ್ತರ ಅವಸರಕ್ಕೆ, ಭಕ್ತರ ಅವಸರಕ್ಕೆ ಅಂದ್ರೆ ಭಕ್ತರ ಅವಸರಕ್ಕೆ ನಮ್ಗೆ ಬೇಕಾಗಿರುತ್ತೆ ಆವಾಗೆ ರಕ್ಷಣೆಯನ್ನು ಮಾಡ್ತಾನೆ. ಹೀಗೆ ಇದು ಇನ್ನೊಂದು ರೀತಿಯಿಂದಲೂ ನೋಡಿದ್ದೀವಿ. ಕಣ್ಣಿಗೆ ಎವೆಯಿಂದಲೇ ಹೇಳುವಾಗ ದೇವತೆಗಳು ಉತ್ತಮರಿಗೆ ಮಾಡುವಂಥದ್ದು, ಮಧ್ಯಮರಿಗೆ ಮಾಡುವಂಥದ್ದು, ಆಮೇಲೆ ಆ ಕೊನೆಯಲ್ಲಿ ಇರುವಂತಹ ಮನುಷ್ಯರಿಗೆ ಮಾಡುವಂಥದ್ದು, ಈ ರೀತಿ ಅಂತನೂ ತಕೊಂಡಿದ್ದೆ. ಉತ್ತಮ, ಮಧ್ಯಮ, ಅದಮ, ಭಕ್ತರೇ, ಇವರು ಮೂರು ಜನಕ್ಕೇನು ಮಾಡುವಂಥದ್ದು ಆ ರೀತಿಯಲ್ಲಿ ತಕೊಂಡಿದ್ದೆ. ಇನ್ನೊಂದು ರೀತಿಯಿಂದ ದೇವರಿಗೆ ಎಲ್ಲವನ್ನೂ ಮಾಡುತ್ತಾನೆ, ಅವನಿಗೆ ಪ್ರಯೋಜನ ಯಾವುದೂ ಇಲ್ಲ ಎಂಬೋ ರೀತಿಯಿಂದಲೂ ತಕೊಂಡಿದ್ದೀವಿ. ಸೊ ಹೀಗೆ ಯಾರಿಗೆ ಇದು ಇಲ್ಲಿ ಇನ್ನೊಂದು ರೀತಿಯಿಂದ ಕೊಡ್ತಾ ಇದ್ದಾರೆ. ರಾಮದೇವರು ಅಂತ ಹೇಳದೆ ಲಕ್ಷ್ಮಣನ ಅಣ್ಣ ಅಂದ್ರೆ ಏನಾಗಬೇಕು, ಲಕ್ಷ್ಮಣನ ಅಣ್ಣ ಲಕ್ಷ್ಮಣನಿಗೆ ಒದಗುವ ತೆರದಿ, ಲಕ್ಷ್ಮಣನಿಗೆ ಅನುಗ್ರಹ ಮಾಡಿದ್ದಾನೆ ಅಂತ. ಅಂದ್ರೆ ಲಕ್ಷ್ಮಣ ದೇವರಿಗೆ ಎಷ್ಟು ಸೇವೆ, ರಾಮಾಯಣ ಕೇಳಿದಾಗೆ ನಮ್ಗೆ ಗೊತ್ತಾಗತ್ತೆ ಲಕ್ಷ್ಮಣ ಆ ಒಂದು ಅರಣ್ಯ ಇದಲ್ಲಿ ಎಷ್ಟು ಮಾಡುತ್ತಾನೆ. ಆವಾಗಂತಿಲ್ಲ, ಮುಂಚೆಯಿಂದಲೂ ಅವನು ಎಷ್ಟು ಸೇವೆ 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 ಯಾವಾಗ್ಲೂ ರಾತ್ರಿ ಎಲ್ಲ ನಿಂತು ಅವನು ಸೇವೆ ಮಾಡ್ತಾನೆ. ಹಗಲು ಇರುಳು ದೇವರ ಸೇವೆಯಲ್ಲೇ ರಥನಾಗಿರ್ತಾನೆ. ಅಂದ್ರೆ ನಾವು ಹಗಲು ಇರುಳು ಇರಬೇಕು ಅಂತ ಇಲ್ಲ. ಅಂದ್ರೆ ಅದಕ್ಕೆ ಆಚಾರ್ಯರು ತುಂಬಾ ಸುಲಭವಾಗಿ ಹೇಳ್ತಾರೆ, ಮಧ್ವಾಚಾರ್ಯರು ಹೇಳ್ತಾರೆ ರಾತ್ರಿಯ ನೀವು ಮಾಡ್ಬೋದು ತುಂಬಾ ಸುಲಭ ಅಂತ. ಹೇಗೆ ಅಂದ್ರೆ ಮಲ್ಕೊಳ್ಳುವಾಗ ದೇವರನ್ನ ಸ್ಮರಣೆ ಮಾಡಿ, ಶೇಷಶಾಯಿಯನ್ನ ಪದ್ಮನಾಭನನ್ನ ಸ್ಮರಣೆ ಮಾಡಿ ಮಲ್ಕೊಳ್ತೀವಲ್ಲ. ಶೇಷಶಾಯಿ ಚಂದಾಗೆ ಸುಂದರ ನಿದ್ದೆ ಬರಬೇಕು, ಶೇಷಶಾಯಿ ಆ ಪದ್ಮನಾಭ ರೂಪವನ್ನ ಸ್ಮರಣೆ ಮಾಡಿ ನೀವು ಮಲ್ಕೊಳ್ಳಿ ಅಂತ. ಮಲ್ಕೊಂಡು ಯಾವಾಗ ಎಚ್ಚರ ಆಗ ದೇವರು ಕೊಡ್ತಾನಂತ ರಾತ್ರಿ, ಯಾವಾಗ್ಲೂ ಒಂದು ಕ್ಷಣ ಒಂದು ಎಚ್ಚರ ಆಗತ್ತಂತೆ ನಮ್ಗೆ. ಆದಾಗೆ ಅಲ್ಲಿ ಒಂದು ಅಭ್ಯಾಸ ಬಾಯಿಂದ ಕೃಷ್ಣಾರಾಮ, ಅದರ್ವೈಸ್ ಪದ್ಮನಾಭ, ರಾತ್ರಿ ಸಮಯದಲ್ಲಿ ಪದ್ಮನಾಭನೇ ಬರ್ತಾನೆ ಅಲ್ಲಿನು ಪದ್ಮನಾಭ. ಅವ್ರ ದೇವರ ಯಾವುದೋ ಒಂದು ನಾಮವನ್ನ ಸ್ಮರಣೆ ಮಾಡಿದ್ರೆ ಅದು ಹೇಗಾಗತ್ತೆ ಅಂದ್ರೆ ಆ ಒಂದು ಅಷ್ಟು ದೀರ್ಘಕಾಲವು ನಾವು ಮಲ್ಕೊಳಕ್ಕೆ ಹೋಗ್ತೀವಿ, ಅರ್ಧರಾತ್ರಿ ಏನೋ ಒಂದು ಸೆಕೆಂಡ್ ಎಚ್ಚರ ಆಗತ್ತೆ ದೇವರು ಅಂತ ಒಂದು ದೇವರ ಥಾಟ್ ಹೇಳ್ಬೇಕು ಅಂತನಿಲ್ಲ, ಫ್ಲಾಶ್ ಮನಸ್ಸಲ್ಲಿ ಆಗತ್ತೆ ಅಂದ್ರೆ ಅದು ರಾತ್ರಿಯ ಸಾಧನೆ. ಅಂದ್ರೆ ನಿದ್ದೆ ಮಾಡೋದು ಸಾಧನೆ ಅಂತ ಅಲ್ಲಿ ಅರ್ಥ ಮಾಡ್ಕೋಬಾರ್ದು. ದೇವರನ್ನ ನೆನೆದ್ರೆ ಅವನು ಈವನ್ ದಾಟ್ ಹಿ ತುಂಬಾ, ಬಿಕಾಸ್ ಇಟ್ಸ್ ಅ ರಿಲೇಟಿವ್ ಸ್ಕೋರಿಂಗ್ ಆಲ್ವೇಸ್, ಎಲ್ಲವೂ ರಿಲೇಟಿವ್ ಸ್ಕೋರಿಂಗ್ ಯಾರು ಮಾಡ್ತಾರೆ ರಾತ್ರಿಯಲ್ಲಿ ಇದ್ದರೆ ಏನೋ ಒಂದು ಮಾಡ್ತೀವಿ. ಹಾಗೆ ಮಾಡದೆ ದೇವರ ಚಿಂತನೆ, ದೇವರ ಹೆಸರು, ದೇವರ ಥಾಟ್ ಈವನ್ ಇಫ್ ಇಟ್ ಫ್ಲಾಶಸ್ ಇನ್ ಅವರ್ ಮೈಂಡ್ ಆವಾಗ ಆಗತ್ತೆ ಅಂತ. ಅದು ರಾತ್ರಿ ಆವಾಗ ತಿರ್ಗಾರ ಬೆಳಗ್ಗೆ ಹೇಳೋವಾಗ ಕರ ಮುಗಿತ, ಅದು ಒಂದು ಅಭ್ಯಾಸ ನಮ್ಮ ಚಿಕ್ಕಂದರಿ ನಮ್ಮ ಆ ಕಾಲದಲ್ಲಿ ಅದೆಲ್ಲ ಅಭ್ಯಾಸದಲ್ಲಿ ಮಾಡಿಕೊಟ್ಟು ಹೇಳೋವಾಗಲೇ ಈ ಕೈಯನ್ನ ಜೋಡಿಸಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷ್ಣ ವಾಸುದೇವನ ಐದು ಬೆರಳಿರುತ್ತಲ್ಲ ಅನಿರುದ್ಧ, ಈ ಕೈಲಿ ಅನಿರುದ್ಧ, ಈ ಕೈಲಿ ಚಿಕ್ಕ ಬೆರಳು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷ್ಣ ಜೋಡಿಸೋದು, ಎಲ್ಲ ಜೋಡಿಸಿದ್ರೆ ಅದೊಂದು ನಮಸ್ಕಾರ, ಮನಸ್ಸಿನಿಂದ ಒಂದು ನಮಸ್ಕಾರ, ಹೀಗೆ ಒಂದು ಕ್ರಮ ಹಾಕಿಕೊಟ್ರೆ ಮಲ್ಕೊಳ್ಳುವಾಗ ಆಮೇಲೆ ಮಧ್ಯದಲ್ಲಿ ತಿರ್ಗಾ ಹೇಳೋವಾಗ ಅಂದ್ರೆ ಥ್ರೂ ಔಟ್ ಆಗ್ಬಿಡತ್ತಂತೆ. ಸೊ ಆಗಲು ಇರಲು ಸೇವೆ ಅಂದ್ರೆ ನಾವ್ ಏನ್ ಸೇವೆ ಮಾಡೋದು ದೇವರಿಗೆ, ಸೇವೆ ಮಾಡ್ಲಿಕ್ಕೆ ಅಷ್ಟು ಜನ ಇದ್ದಾರೆ, ನಾವು ಅವನನ್ನ ನೆನೆಯೋದೇ ಒಂದು ಆಗತ್ತೆ. ಸೊ ಆ ಒಂದು
ಸೊ ಲಕ್ಷ್ಮಣನ ಅಣ್ಣ ಅಂತ ಹೇಳುವಾಗ ಲಕ್ಷ್ಮಣನಂತೆ ನಾವು ದೇವರ ಸೇವೆ, ದೇವರ ಸೇವೆ ಹೇಗ್ರಿ ಮಾಡೋದು, ಈ ನಮಸ್ಕಾರ ಮಾಡಿದ ಆಯ್ತಾ ಅಂತ, ಇಲ್ಲ ದೇವರ, ಅದಕ್ಕೆ ದೇವರು ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟವರಿಗೇನು ಸ್ಮರಣೆ ಮಾಡಬೇಕು ಅಂತ. ಯಾಕೆಂದ್ರೆ ಗಾರ್ಹಸ್ಥ್ಯ ಜೀವನದಲ್ಲಿ ಗೃಹಸ್ಥರಲ್ಲಿ, ಗೃಹಸ್ಥ ಅಂದ್ರೆ ಮ್ಯಾರಿಡ್ ಅಂತ ಹೇಳ್ತೀವಲ್ಲ, ಮ್ಯಾರಿ ಒಂದೊಂದು ಆಶ್ರಮ ಅಂತ ಹೇಳ್ತೀವಲ್ಲ, ರೀಡಿಂಗ್ ಫೇಸ್ ಒಂದಿರುತ್ತೆ ಬ್ರಹ್ಮಚರ್ಯ, ಆಮೇಲೆ ನಮ್ಗೆ ಬರುವಂತದ್ದು ಗೃಹಸ್ಥಾಶ್ರಮ ಬರುತ್ತೆ. ಗೃಹಸ್ಥಾಶ್ರಮದಲ್ಲಿ ಎವ್ರಿಬಡಿ ಟೇಕ್ಸ್ ಅ ಓತ್ ಅಂತ. ಅದಕ್ಕೆ ಈ ಒಂದು ನಾಲ್ಕು ಆಶ್ರಮಗಳು ಏನು ಶ್ರೇಷ್ಠ ಅಂದ್ರೆ, ಗೃಹಸ್ಥಾಶ್ರಮದಲ್ಲಿ ಆ ಒಂದು ಬ್ರಹ್ಮಚರ್ಯರಿಗೆ, ಬ್ರಹ್ಮಚರ್ಯ ಆಶ್ರಮದಲ್ಲಿ ಸ್ಟೂಡೆಂಟ್ ಆ ತರ ಇರೋರು ಅವರಿಗೇನು, ಯತ್ಯಾಶ್ರಮದಲ್ಲಿ ಇರೋರಿಗೇನು ಆ ಒಂದು ಅವರ ಭಾರವನ್ನ ಹೊಯ್ಯುವ ಕೆಲಸ, ಆ ಒಂದು ರೆಸ್ಪಾನ್ಸಿಬಿಲಿಟಿ ಮಾತ್ರ ಇಲ್ಲ, ಇತಿ ಕರ್ತವ್ಯತ ಮಾಡಲೇಬೇಕು, ಇಟ್ಸ್ ನಾಟ್ ಅನ್ ಆಪ್ಷನ್ ಅಂಬೋದು ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿದ್ದಾಗಲೇ ನಾವು ಒಂದು ಅಗ್ನಿ ಮುಂದೆ ಒಂದು ಪ್ರತಿಜ್ಞೆ ಇಟ್ಟು ಸ್ವೀಕಾರ ಮಾಡ್ತೀವಿ. ಆದ್ರೆ ನಮ್ಗೆ ಮಾಡ್ಲಿಕ್ಕೆ ಅವಕಾಶವೂ ಇರೋದಿಲ್ಲ. ಆ ಅವಕಾಶ ಅಂದ್ರೆ ನಮ್ಮ ಸ್ವಾಮಿಗಳು ಒಂದು ಇಲ್ಲಿ ಒಂದು ಮಠವನ್ನ ಸ್ಥಾಪನೆ, ಒಂದೊಂದು ಟೈಮ್ ಝೋನ್ಗೆ ಒಂದೊಂದು ಮಠಗಳನ್ನ ಸ್ಥಾಪನೆ ಮಾಡಿ ಕೊಟ್ಟು ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ವೆನ್ಎವರ್ ವಿ ಗೋ, ಏನು ಮಾಡಕ್ಕಿಲ್ಲ ರೀ, ನಮ್ಗೆ ಗೊತ್ತೂ ಇಲ್ಲ ಅಂದ್ರೆ ಅಲ್ಲಿ ಏನೋ ಕಸ ಬಿದ್ದಿದ್ಯಾ, ಆ ಕಸವನ್ನ ತೆಗೆದು ಅಲ್ಲಿ ಗಾರ್ಬೇಜ್ ಅದು ಸ್ವಚ್ಛ ಮಾಡಿ, ಏನೋ ಒಂದು ಲೋಟ ತೆಗೆದಿಡಿ, ಲೋಟ ತೊಳೆದಿಡಿ, ಒಂದು ಚಿಕ್ಕ ಲೋಟ ಚಿಕ್ಕ ಸ್ಪೂನ್ ತೊಳೆದಿಡಿ. ಆ ಸೇವೆ ಆ ಮಾಡುವಾಗ ಹೇಗಿರುತ್ತೆ, ನಮ್ಮ ಮನೆಯಲ್ಲಿ ಮಾಡಿ ಇದು ನನ್ನ ಸ್ಪೂನು, ಇದು ನನ್ನ ಸೌಟು, ಇದು ಇದು ನಮ್ಮ ಮನೆ ಈ ರೂಮ್ ಆ ರೂಮ್. ದೇವಸ್ಥಾನಕ್ಕೆ ಹೋದಾಗ ನಮ್ಮದು ಅಂಬುದು ಹೋಗ್ಬಿಡುತ್ತೆ, ಕೃಷ್ಣನದ್ದು ಅಂತ ಬಂದ್ಬಿಡುತ್ತೆ. ಕೃಷ್ಣನ ಮನೆ, ಕೃಷ್ಣನ ಇದಲ್ಲಿ ದೂಸು ಧೂಳಿದ ಧೂಳಿನ ತೆಗೆ, ಕೃಷ್ಣನ ಪಾತ್ರೆ, ಕೃಷ್ಣ ವೃಂದಾವನ ಪಾತ್ರೆ, ಅದು ಇದು ನಮ್ಮದು ಅಂಬೋದೇ ಇರೋದಿಲ್ಲ. ಸೊ ಅಲ್ಲಿ ಮಾಡುವ ಚಿಕ್ಕ ಕೆಲಸ ಅದು ಸೇವೆ ಆಗತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಿಂದ ಸೇವೆ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶಗಳು ನಮ್ಗೆ ಇದೆ. ದುಡ್ಡಿನಿಂದನೇ ಅಂತಿಲ್ಲ, ಎಲ್ಲದಿಂದ ಕಾಯದಿಂದಲೂ ಮಾಡೋದು, ಅನೇಕ ರೀತಿಯಾಗಿ ಈ ಸೇವೆಯನ್ನ ಮಾಡೋದು. ಸೊ ಹಾಗೆ ಮಾಡಿದ್ರೆ ಲಕ್ಷ್ಮಣನ, ಲಕ್ಷ್ಮಣನಂತೆ ಅಂದ್ರೆ ಯಾವಾಗ ಒಂದು ಆಪರ್ಚುನಿಟಿ ಕೊಟ್ಟಿದ್ದ ಆ ಸ್ವಾಮಿಗಳಿಗೇನು ನಮ್ಗೆ ನಮಸ್ಕಾರವನ್ನ ಮುಖ್ಯವಾಗಿ ಸ್ವಾಮಿಗಳು ಅಲ್ಲಿ ಇರುವಂತ ನಮ್ಮ ಆಚಾರ್ಯರು ಎಲ್ಲರಿಗೆ ಮುಖ್ಯವಾಗಿ ಅವರು ಮಾಡ್ತಾರೆ ನೋಡಿ, ಅವರನ್ನು ನೋಡಿ ನಾವು ಕಲಿಬೇಕು. ಅಷ್ಟು ಮಾಡುವಾಗ ಆ ಸೇವೆಯನ್ನು ಲಕ್ಷ್ಮಣ ಈ ತರ ಈ ನಮ್ಗೆ ನಮ್ಗೆ ಏನೇನು ಕೊಟ್ಟಿದ್ದಾನೋ ಹತ್ತಿರ ನಮ್ಮ ನಮ್ಮ ಪ್ರದೇಶದಲ್ಲಿ ಏನೇನು ಕೊಟ್ಟಿದ್ದಾನೋ ಅದನ್ನ ಮಾಡಿದಾಗ ಲಕ್ಷ್ಮಣನ ಇದು ಒಂದು. ಇನ್ನೊಂದು ಲಕ್ಷ್ಮಣನ ಅಣ್ಣ ಅಂತ ಹೇಳುವಾಗ ಇದು ವಾಲಂಟಿಯರ್ ಅಂತ ಹೇಳ್ಕೋಬಾರ್ದು, ಯಾಕೆಂದ್ರೆ ಈ ಆಪರ್ಚುನಿಟಿ ನಮ್ಗೆ ಕೊಟ್ಟಿದಾರಲ್ಲ, ನಮ್ಮ ಕರ್ತವ್ಯ ನಮ್ಗೆ ಮಾಡಕ್ಕಾಯ್ತು, ವಿ ಹ್ಯಾವ್ ಟು ಥ್ಯಾಂಕ್ ದಮ್ ನಾಟ್ ದೇ. ಅವ್ರ ಮಠದಿಂದ ಥ್ಯಾಂಕ್ ಯು ನೋಟು, ಮಠದಿಂದ ನೀವು ಬಂದು ಮಾಡಿ ಕೊಡಬೇಕು, ಇದು ಈ ತರ ಎಕ್ಸ್ಪೆಕ್ಟೇಷನ್ ಅನರ್ಥಕ್ಕೆ ಕಾರಣ ಆಗಿಬಿಡುತ್ತೆ. ನಾವು ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ನಮ್ಮ ಭಾಗ್ಯ ಇದೆಲ್ಲ ನಮ್ಗೆ ಮರ್ತೋಯ್ತು. ಏನೋ ನಾವೇ ಏನೋ ದೊಡ್ಡದಾಗಿ ಹೋಗಿ ಅದು ವಾಲಂಟಿಯರ್ ತಿಳ್ಕೊಳ್ತೀವಿ, ಹಾಗೆ ತಿಳ್ಕೋಬಾರ್ದು. ಈ ರೀತಿಯಾಗಿ ನಮ್ಮ ಕರ್ತವ್ಯ ಮಾಡ್ಲಿಕ್ಕೆ ನಮ್ಗೆ ಒಂದು ಅವಕಾಶ, ಅನೇಕರು ನೋಡಿ ಈ ಒಂದು ಕಾನ್ಫರೆನ್ಸ್ ಇವರೆಲ್ಲ ಮಾಡ್ತಾ ಇದ್ದಾರೆ, ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ, ಹೀಗೆ ನಾವು ತಿಳ್ಕೋಬೇಕು. ಹಾಗೆ ಮಾಡಿದ್ರೆ ಏನಾಗುತ್ತೆ ಲಕ್ಷ್ಮಣನನ್ನ, ಹಾಗೆ ಸೇವೆ, ಸೇವೆಯೇ ಮುಖ್ಯವಾಗಿರೋದು. ಆ ಸೇವೆಯನ್ನ ನಾನಾ ಜನಸ ಶುಶ್ರೂಷ ಅದು ಮಾಡಬೇಕು, ಅಥವಾ ಇಟ್ಸ್ ನಾಟ್ ಅನ್ ಆಪ್ಷನ್, ಇದರ್ ಯು ಡೂ ದಟ್ ಆರ್ ದಿಸ್ ಅಂತಲ್ಲ, ಎರಡು. ಫಸ್ಟ್ ಆಪ್ಷನ್ ಆಲ್ವೇಸ್ ಆಸ್ ಬೀಯಿಂಗ್ ಬಾರ್ನ್ ಆಸ್ ಎ ಹ್ಯೂಮನ್ ಬೀಯಿಂಗ್, ಉಳಿದ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಅದರ್ಸ್ ಪಶು ಪಕ್ಷಿಗಳಿಗೆ ನೋಡಿಕೊಳ್ಳೋದು, ಅವರಿಗೆ ಮಾಡೋದು ನಾನಾ ಜನಸ ಶುಶ್ರೂಷ ಆಗತ್ತೆ. ಮತ್ತು ನಾವು ಹೀಗೆ ಹುಟ್ಟಿ ಈ ಆಶ್ರಮ ಗೃಹಸ್ಥಾಶ್ರಮಕ್ಕೆ ಬಂದಾಗ ಈ ಧರ್ಮವನ್ನು ಪಾಲನೆ ಮಾಡಿದ್ರೆ ನಮಗೆ ಮುಂದೆ ಆ ಥರ ಆಶ್ರಮಗಳು ಆ ಥರ ಬರುವಂತ ಅವಕಾಶ ನಮಗೆ ಸಿಕ್ಕತ್ತೆ. ಇದು ಒಂದು. ಇನ್ನೊಂದು ಲಕ್ಷ್ಮಣನ ಅಣ್ಣ ಅಂತ ಇಲ್ಲಿ ಹೇಳುವುದಕ್ಕೆ ಇನ್ನೊಂದು ಕಾರಣವೂ ಉಂಟು ಅಂತ ಹೇಳ್ತಾರೆ. ಯಾಕೆಂದ್ರೆ ಈ ದೇಹದಲ್ಲಿ ಆ ಒಂದು ಲಕ್ಷ್ಮಣ ಯಾರು, ಲಕ್ಷ್ಮಣ ಅಂದ್ರೆ ಶೇಷ ಅಂತ ಹೇಳ್ತೀವಲ್ಲ ನಾವು, ಶೇಷನ ಅವತಾರ ಅಂತ ಹೇಳ್ತೀವಿ. ಶೇಷ ಯಾವಾಗ ಬುಸ್ಸು 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 ಅಂತ ಹೇಳ್ತಾರೆ, ಶೇಷನಲ್ಲಿ ಇರುವಂತ ಕ್ವಾಲಿಟಿ ಗಾಳಿ, ಗಾಳಿಯನ್ನ ನುಂಗುವವನು. ಸೊ ನಮ್ಮಿಂದ ಆ ಒಂದು ಗಾಳಿ ಹೊರಗೆ ಹೋಗೋದು ಒಳಗೆ ಹೋಗೋದು ಆಗ್ತಾ ಇರುತ್ತೆ, ಪ್ರಾಣ ಶಕ್ತಿ ಅಂತೀವಿ. ಈ ಪ್ರಾಣ ಶಕ್ತಿಗೆ ಮುಖ್ಯ ಪ್ರಾಣರು ಮುಖ್ಯವಾಗಿದ್ದರೂ ಅವಾಂತರ ಪ್ರಾಣಗಳು ಅಂತ ಇರ್ತಾರೆ. ಅವಾಂತರ ಪ್ರಾಣದಲ್ಲಿ ನಮ್ಮ ಶೇಷದೇವರು ಈ ದೇಹದಲ್ಲಿ, ಈ ದೇಹದಲ್ಲಿ ಅವರು ಅದನ್ನ ಪ್ರಾಣ ಅಂತ, ಪ್ರಾಣಿಕ್ ಫೋರ್ಸ್, ಕುಂಡಲಿನಿ ಶಕ್ತಿ ಅಂತ ಕರೀತಾರೆ. ಈ ಪ್ರಾಣಿಕ್ ಫೋರ್ಸ್ ಅಂದ್ರೆ ಈ ದೇಹ
ಸೊ ಅದಕ್ಕೆ ಅವರಿಗೇನೋ ನಾವು ಕೃತಜ್ಞತರಾಗಿರಬೇಕು ಅಂತ ಅದಕ್ಕೆ ಲಕ್ಷ್ಮಣ ಅಣ್ಣ ಅಂತ ಹೇಳಿದೆ, ರಾಮ ಅಂತ ಹೇಳಿದೆ. ಲಕ್ಷ್ಮಣನ ಜತೆಯಲ್ಲಿ, ಭಕ್ತರ ಜತೆಯಲ್ಲಿ, ಅಥವಾ ಇದನ್ನೇ ಶಾಸ್ತ್ರದಲ್ಲಿ ಇನ್ನೊಂದು ರೀತಿಯಾಗಿ ಹೇಳ್ತಾರೆ, ಇದು ಪ್ರಾರ್ಥನಾ ರೂಪ. ರಾಮದೇವರೇ, ಲಕ್ಷ್ಮಣ ಅಷ್ಟು ಮಾಡಿದ್ದಾನೆಂದ್ರೆ ಲಕ್ಷ್ಮಣನಿಂದ ಸಾಧ್ಯವೋ? ಅಷ್ಟು ಮಾಡ್ಲಿಕ್ಕೆ ಸಾಧ್ಯವೋ? ಇಲ್ಲ, ಸಾಧ್ಯ ಇಲ್ಲ. ದೇವರು ಅವನೊಳಗೆ ನಿಂತು ಆಗಸದ ಓರ್ ಎತ್ತ ನೋಡಿದಲು ಅಂತ ಹೇಳ್ತಾರೆ. ಅವನ ಒಳಗೆ ನಿಂತು ರಾಮದೇವರೇ ಲಕ್ಷ್ಮಣನಲ್ಲಿ ನಿಂತು ಅವನೇ ಪ್ರಾಣಶಕ್ತಿಯನ್ನ, ಅವನೇ ಪ್ರಾಣ ಅಂದ್ರೆ ಪ್ರಕಷ್ಟೆ, ಹಣ ಅಂದ್ರೆ ಚೇಷ್ಟೆ, ವ್ಯಾಪಾರಗಳನ್ನ ಮಾಡುವುದು, ಅನೇಕ ವ್ಯಾಪಾರಗಳನ್ನ ಮಾಡುವಂತೆ ಲಕ್ಷ್ಮಣನಲ್ಲಿ ಇದ್ದು ಮಾಡಿಸಿದ್ದೀಯಲ್ಲ, ಹಾಗೇನೆ ನನ್ನಲ್ಲಿ ನಿಂತು ನೀನು ನನಗೆ ನನ್ನ ಯೋಗ್ಯತೆಗೆ, ಲಕ್ಷ್ಮಣನಂತ ನಮ್ಗೆ ಅದು ಯೋಚನೆ ಮಾಡೋದು ತಪ್ಪಾಗತ್ತೆ. ನನ್ನಲ್ಲಿನೂ ಅದೇ ರೂಪ, ದೇವರ ರೂಪ ಎಲ್ಲ ಕಡೆನೂ ಒಂದೇ ತಾನೆ. ಆ ರೂಪ ಲಕ್ಷ್ಮಣನಲ್ಲಿ ನೀನು ಅಣ್ಣನಾಗೆ ರಾಮನಾಗೆ ಹೇಗೆ ರೂಪದಿಂದ ಇದ್ದು ಮಾಡಿದೀಯೋ, ಹಾಗೇನೆ ಅದೇ ರಾಮ ನನ್ನಲ್ಲಿನ ಇದೆಯೋ ಅಲ್ಲವೋ, ಈ ದೇಹದಲ್ಲಿ ಶೇಷದೇವರು ಇದ್ದಾರೋ ಅಲ್ಲವೋ, ಇಲ್ಲಿನೂ ಆ ಕೆಲಸ ಅಂದ್ರೆ ಅವರ ಮೂಲಕ, ಶೇಷದೇವರ ಮೂಲಕವಾಗಿ. ಶೇಷದೇವರು ನಮ್ಗೆ ಮುಖ್ಯವಾಗಿ ಆ ಒಂದು ಪಂಚರಾತ್ರ ಆಗಮ ಅಂತ ಇರುತ್ತೆ. ಆ ಆಗಮ, ಈ ಪೂಜೆ ಪೂಜೆ ವಿಧಾನಗಳು ಹೇಗೆ ಇದೆಲ್ಲನೂ ಪಂಚರಾತ್ರದಲ್ಲಿ ಬರುವಂತದ್ದೇ. ಈ ತಂತ್ರಗಳು ಅಂತ ಕರಿತೀವಿ, ಮಂತ್ರ ತಂತ್ರ ತಂತ್ರ ಅಂತ ವಿಧಿವಿಧಾನಗಳು, ಇದು ಪಂಚರಾತ್ರದಲ್ಲಿ ಮುಖ್ಯವಾಗಿದೆ. ಇನ್ನು ಅನೇಕ ಎಲ್ಲವೂ ಇದೆ ಅದ್ರಲ್ಲಿ. ಪಂಚರಾತ್ರದ ಎಸೆನ್ಸೆ ಭಗವದ್ಗೀತೆ ಅಂದ ಶೇಷದೇವರು ಅಂದ್ರೆ ಪಂಚರಾತ್ರ ಭಗವದ್ಗೀತೆ ಅಂತ ತಗೋಬಹುದು. ಅಲ್ಲಿ ಅರ್ಜುನನ ಮೂಲಕವಾಗಿ ಆಯ್ತಲ್ಲ. ಸೊ ಹೀಗೆ ಆ ಒಂದು ಅವರು ನಮ್ಮ ಒಳಗೆ ಇದ್ದು ಈ ಜ್ಞಾನವನ್ನ, ಧರ್ಮದ ಬುದ್ಧಿಯನ್ನ ನಮ್ಮಲ್ಲಿ ಕೊಟ್ಟು, ದೇವರ ಬುದ್ಧಿಯನ್ನ ನಮ್ಮಲ್ಲಿ ಕೊಟ್ಟು ಅವರು ಮೂಲಕವಾಗಿ ಮಾಡಿಸು ಅಂಬೋ ಪ್ರಾರ್ಥನೆ. ಅದಕ್ಕೆ ಲಕ್ಷ ಅವನಲ್ಲಿ ಇದ್ದು ಮಾಡಿಸು, ನನ್ನಲ್ಲಿನೂ ಇದ್ದು ಮಾಡಿಸು ಸ್ವಾಮಿ, ಒಳಗೆ ಇದೆ ಅದನ್ನ ಅಭಿವ್ಯಕ್ತ ಮಾಡು ಅಂಬೋ ಒಂದು ಪ್ರಾರ್ಥನೆಯೂ ಆಗತ್ತೆ. ಲಕ್ಷ್ಮಣನ ಅಣ್ಣ ಒದಗುವ ಯಾರಿಗೆ? ಭಕ್ತರನ್ನ, ಭಕ್ತಿಯಿಂದ ಮಾಡುವ ಆ ಭಕ್ತರಿಗೆ ಒದಗುತ್ತಾನೆ. ಅವರು ಯಾವಾಗ ಅವಸರ, ನಮ್ಗೆ ತಕ್ಷಣ ನಮ್ಗೆ ಆಗ್ಬೇಕು ರಕ್ಷಣೆ, ರಕ್ಷಣೆ ಅಂದ್ರೆ ಬೇಡಿದ್ದೆಲ್ಲ ಕೊಡ್ತಾನಂತಿಲ್ಲ, ನಮ್ಗೆ ದೇವರ ನೆನಪು ಬೇಕು, ಮರೆಯಬಾರದು, ಮತ್ತು ನಮ್ಗೆ ಭಯ, ನಮ್ಮೊಳಗೆ ಇರುವಂತ ಭಯ ಹೋಗಬೇಕು. ಇದಕ್ಕೆ ಭಕ್ತರ ಅವಸರಕ್ಕೆ ಅಮರಗಣ ಸಹಿತ, ಅಮರಗಣ ಸಹಿತ ಅಂದ್ರೆ ಅವನ್ ದೇವರು ರಾಜ ಬರೋವಾಗ ಒಬ್ಬನೇ ಬರೋದಿಲ್ಲ, ಅವನ ಪರಿವಾರ ಸಹಿತನಾಗಿ ಬರ್ತಾನೆ. ಹಾಗೇನೆ ನಮ್ಮ ದೇವರು ಅವನ ಪರಿವಾರ ಜೊತೆಯಲ್ಲಿ ಬಂದು ಅವರ ಪರಿವಾರ, ಅವರು ಅದಕ್ಕೆ ಅವರು ಕಿಂಕರರು ಅಂತ ಕರೀತಾರೆ. ಕಿಂ ಕರೋತಿ ಕಿಂಕರರು, ಯಾಕೆಂದ್ರೆ ಕಿಂ ಕರೋಮಿ ಕಿಂ ಕರೋಮಿ, ನಾವು ಏನ್ ಮಾಡ್ಲಿ ಮಾಡ್ಲಿ, ಸೇವೆ ಸೇವೆ ಯಾವಾಗ್ಲೂ, ಎವರ್ ರೆಡಿ ಟು ಡೂ ದೇವರ ಸೇವೆ. ಅವರು ಜೊತೆಯಲ್ಲಿ ದೇವರು ಅವರಿಗೆ ಅನುಗ್ರಹ ಮಾಡುತ್ತಾನೆ. ನೀವು ಸೇವೆ ಮಾಡಬೇಕು ಅಂತ ನಿಮ್ಮಲ್ಲಿ ಗಾಢವಾದ ಬಯಕೆ ಇದೆಲ್ಲ, ಅದನ್ನ ನಾನು ಈಡೇರಿಸಿ ಆ ಫಲವನ್ನು, ಮೋಕ್ಷವನ್ನು ಕೊಡ್ತೀನಿ. ದೇವರಿಗೆ, ದೇವತೆಗಳಿಗೆ ಏನ್ ಬೇಕು, ಎಲ್ಲ ಸಿಕ್ಕಿದ್ದ ಅವರಿಗೆ, ಮೋಕ್ಷ ಒಂದೇ ಸಿಕ್ಕಿಲ್ಲ, ಮೋಕ್ಷವನ್ನು ಕೊಡ್ತಾನೆ ದೇವರು. ಹೀಗೆ ಆ ಅಣ್ಣನ ಒಂದು ಅಮರಗಣ ಅಂದ ದೇವತೆಗಳು ಜೊತೆಯಲ್ಲಿ ನಮ್ಗೆ ಇದ್ದು ಉಪಕಾರ ಮಾಡುತ್ತಾನೆ. ಇದು ಕರುಣೆ, ಕರುಣೆ ಅಲ್ಲದೆ ಇದು ಯಾರಲ್ಲಿ ಮಾಡ್ತಾನೆ? ನಮ್ಮಂತ ಒಂದು ತೀರ ಒಂದು ತೃಣಾಂತ ಜೀವರ ಒಳಗಿದ್ದೂ ಅವನು ಮಾಡಿಸ್ತಾನಂತ. ನಾವು ಏನು ಮಾಡಿದ್ದೀವಿ, ಎಷ್ಟು ಅಲ್ಪರು ನಾವು, ನಮ್ಮಲ್ಲಿ ನಿಂತೂ ಅವನು ಮಾಡಿಸ್ತಾನೆ. ಇದು ಕರುಣೆ, ಅವನ ಅನುಗ್ರಹ ಒಂದೇ, ಬೇರೆ ಯಾವುದು ಇಲ್ಲ ಅಂತ ಹೇಳ್ತಾರಂಬಲ್ಲಿ ಕೃಷ್ಣಾರ್ಪಣಮಸ್ತು.